ಚಾನೆಲ್ ದಿ ಬ್ಲಾಗ್ಸ್ ಕನ್ನಡ ಬರ್ತೇನೆ. ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಅಂಡ್ ಇವಾಗ ಇಲ್ಲಿ ಕಾರ್ನ್ ಬೇಯಕ್ಕೆ ಇಟ್ಟಿದ್ದೀನಿ, ಸ್ವೀಟ್ ಕಾರ್ನು. ಸೊ ಅದು ಯಾವಾಗಾದ್ರೂ ಸ್ನ್ಯಾಕ್ ತರ ಸಾಯಂಕಾಲ ತಿನ್ನಕ್ಕೆ ಸುರೋಗುತ್ತೆ ನನಗೆ ಅಂತ ಹೇಳಿ. ಅಂಡ್ ಇವಾಗ ಚಿಕನ್ ತಂದಿದ್ದಾರೆ. ಚಿಕನ್ ಡಿಫ್ರೆಂಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಇವತ್ತು. ವೆರಿ ಫಾಸ್ಟಾಗಿ ಆಗುವಂಥದ್ದು, ಸೊ ಬೇಗ ಮಾಡೋಣ. ತುಂಬ ಹೊಟ್ಟೆ ಸಾಕ್ತಾ ಇದೆ. ಲೆಟ್ ಸ್ಟಾರ್ಟ್. ಗಾರ್ಲಿಕ್ಕು ಮೆಣಸಿನ್ಕಾಯಿ ಒಂದು 5 ಹಾಕೊಂಡಿದ್ದೀನಿ. ಇಲ್ಲಿ 3 ಟೊಮ್ಯಾಟೊ ಕಟ್ ಮಾಡಿ ಹಾಕೊಳ್ಳೋಣ. ಆ್ಯಂಡ್ ಒಂದು ಆನಿಯನು ಅರ್ಧ ಇದಕ್ಕೆ ಹಾಕೊಳ್ಳೋಣ, ಅರ್ಧ ರುಬ್ಬೋದಕ್ಕೆ ಹಾಕೊಳ್ಳೋಣ, ಅರ್ಧ ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕೊಳ್ಳೋಣ ಮಿಕ್ಸಿಗೆ ಒಂದೇ ಸರಿ ಹಾಕೋದಷ್ಟೇ. ಕೊತ್ತಂಬರಿ ಜಾಸ್ತಿ ಬೇಕು. ಇದು ನಾನೇ ಇದಕ್ಕೆ ನೇಮ್ ಮಾಡ್ತಾ ಇರೋದು. ಇದರ ಹೆಸರು ಬಂದು ಗ್ರೀನ್ ಚಿಕನ್ ಅಂತ ಹೇಳಿ. ಸೊ ಪುದೀನ ಖಾಲಿ ಆಗಿದೆ, ಅಲ್ಲಿ ಅಜ್ಜಿ ಮನೆ ಹತ್ರ ಹೋಗಿ ಪಾಟಲ್ಲಿ ಹಾಕಿದ್ದಾರೆ, ಕಿತ್ಕೊಂಡು ಸ್ವಲ್ಪ ಬರೋಣ. ಇದನ್ನ ಸಾಫ್ಟ್ ಪೇಸ್ಟ್ ಆಗಿ ರುಬ್ಕೋಬೇಕು. ಸೊ ಇದು ಗ್ರೀನ್ ಕಲರ್ ಪೇಸ್ಟ್ ಆಗಿರುತ್ತೆ, ಸೊ ಅದಕ್ಕೆ ಗ್ರೀನ್ ಚಿಕನ್ ಅಂತ ಹೆಸರು. ಇದು ಡಯಟ್ ಆಗಿರೋದ್ರಿಂದ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಳ್ತೀನಿ, ನೀವು ನಾರ್ಮಲ್ ಆಯಿಲ್ ಯೂಸ್ ಮಾಡ್ಕೋಬಹುದು. ಇದನ್ನು ನಾನು ತಿಂತೀನಿ, ಎಲ್ಲರೂ ತಿಂತಾರೆ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಎಣ್ಣೆ. ಚಿಕನ್ 1 ಕೆಜಿಗಿಂತ ಜಾಸ್ತಿ ಇದೆ, 1.5 ಕೆಜಿ ಇದೆ. ರಶ್ಮಿ ಕಿತ್ಲೆ ಬಿಡಿಸ್ತಾ ಇದ್ದಾಳೆ, ಉಳಿ ಉಳಿ ಕಿತ್ಲೇನು ಅರ್ಧ ಉಳಿಸ್ಕೊಂಡಿದ್ರಲ್ವ ಅದನ್ನ ಹಾಕೊಳ್ಳೋಣ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದು ಹಾಕೋಬೇಕು ಪೇಸ್ಟ್. ಇವಾಗ ಇದು ಹಾಕೊಂಡಿದ್ದೀನಿ, ಇದು ಚೆನ್ನಾಗಿ ಕುದಿಬೇಕು, ಫ್ರೈ ಆಗಬೇಕು, ಆಮೇಲೆ ತೋರಿಸ್ತೀನಿ ಫ್ರೈ ಆದಮೇಲೆ. ಇದು ಓಪನ್ ಮಾಡಿ ನೋಡೋಣ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಅರಿಶಿನ ಉಪ್ಪು ಸ್ವಲ್ಪ ಉಪ್ಪು ಒಂಚೂರು ಉಪ್ಪು ಸಾಕು. ಹಚ್ಚಿ ಗರಂ ಮಸಾಲ ಹಾಕ್ಕೊಳ್ತೀನಿ, ನೋಡ್ಕೊಂಡು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು. ಇದು 1.5 ಕೆಜಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇವಾಗ ಚಿಕನ್ ಹಾಕ್ಕೊಳ್ಳೋಣ, ಈ ಥರ ಆಗಿರಬೇಕು. ಅದಕ್ಕೆ ನಾನು ಪ್ಲೇಟ್ ಮುಚ್ಚಿಬಿಡತ್ತೆ. ಹಂಗೆ ಸಕ್ಕದಾಗಿ ಕಾಣಿಸ್ತಾ ಇದೆ, ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.